ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಯೇಸುವಿನ ನಾಮದಲ್ಲಿ ವಂದನೆಗಳು. ಹೇಗಿದ್ದೀರಾ? ಕರ್ತನ ಕೃಪೆಯಿಂದ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಧೈರ್ಯವನ್ನು ಹೊಂದಿಕೊಳ್ಳುತ್ತಾ ಬಲಪಡುತ್ತಾ ಇರ್ತೇವೆ. ಇದರಲ್ಲಿ ಪ್ರತಿದಿನ ಒಂದು ವಾಕ್ಯ ತೆಗೆದುಕೊಂಡು ವಾಕ್ಯದಲ್ಲಿ ಏನು ದೇವರು ತಿಳಿಯಪಡಿಸುತ್ತಾರೆ ಅರ್ಥ ಮಾಡಿಕೊಂಡು ಪ್ರಾರ್ಥಿಸಿ ದಿನವನ್ನು ಕಳೆಯುತ್ತಾ ಇದ್ದೇವೆ. ದೇವಜನವೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬೇಸರಗಳು ಬರುತ್ತವೆ. ಅದರಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಬೇಕು ಅಂದರೆ ಬೇಸರ ಬರುತ್ತದೆ. ಯಾಕೆ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಯಾಕೆಂದರೆ ನಾವು ನಂಬಿಕೆಯಿಂದ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದರೆ ಜಯವು ಸಿಗುತ್ತದೆ, ಬಿಡುಗಡೆ ಸಿಗುತ್ತದೆ, ನಮಗೆ ಬೇಕಾದ ಪ್ರತಿಫಲ, ಬೇಕಾದ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ದುಷ್ಟನಾದ ಸೈತಾನನು ನಮಗೆ ಪ್ರಾರ್ಥನೆ ಮಾಡುವಾಗೆಲ್ಲ ಬೇಸರಿಕೆಯನ್ನು, ದೇವರ ವಾಕ್ಯ ಪ್ರಾರ್ಥನೆ ಎಂದರೆ ಸಾಕು, ಬೇಸರಿಕೆಯನ್ನು ತರುತ್ತಾ ಇರುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತರು ತನ್ನ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಬಹುಮುಖ್ಯವಾದಂಥ ಭಾಗವನ್ನಾಗಿ ಮಾಡಿಕೊಂಡಿದ್ದರು. ಆತನು ಮಾಡಿದ್ದು ಮಾತ್ರ ಅಲ್ಲ, ತನ್ನ ಭಕ್ತರಿಗೆ ಬೋಧಿಸಿ ಹೇಳಿದ್ದು ಈ ರೀತಿಯಾಗಿದೆ. ನಾವು ಲೂಕನು ಬರೆದ ಸುವಾರ್ತೆ 18:1 ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅಂತ ನೋಡುತ್ತಾ ಇದ್ದೇವೆ. ನಾವು ಯಾವಾಗಲೂ ಬೇಸರ ಮಾಡಿಕೊಳ್ಳದೆ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದು ಸ್ವಾಮಿಯ ಉದ್ದೇಶವಾಗಿದೆ. ಯಾಕೆಂದರೆ ಸ್ವಾಮಿಯು ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ, ಅವರನ್ನು ಸುವಾರ್ತೆಗೆ ಕಳುಹಿಸುವಾಗಲೂ, ಬೋಧನೆಗಳನ್ನು ಮಾಡಬೇಕಾದರೂ ಪ್ರತಿನಿತ್ಯವೂ ದೈವ ಸಮ್ಮುಖದಲ್ಲಿ ಇದ್ದುಕೊಂಡು ಪ್ರಾರ್ಥನೆಗಳನ್ನು ಮಾಡುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ದಿನ ಕುಟುಂಬದ ಹೋರಾಟಗಳು, ನಮ್ಮ ವೈಯಕ್ತಿಕ ವಿಚಾರಗಳು, ಎಲ್ಲ ವಿಷಯಗಳಲ್ಲಿ ನಾವು ಜಯಭರಿತರಾಗಿ ಜೀವಿಸಬೇಕಾ? ಎಲ್ಲ ವಿಷಯಗಳಲ್ಲಿ ನಾವು ಸಮಾಧಾನವಾಗಿರಬೇಕಾ, ಧೈರ್ಯವಾಗಿರಬೇಕಾ, ನಮಗೆ ಜಯ ಸಿಗಬೇಕಾ? ಹಾಗಾದರೆ ನಾವು ಕೂಡ ಸ್ವಾಮಿ ಹೇಳಿಕೊಟ್ಟ ಹಾಗೆ ಬೇಸರಗೊಳ್ಳದೆ ಮಾಡಬೇಕು. ಮಕ್ಕಳು ಬೇಗನೆ ದೊಡ್ಡವರಾಗೋದಿಲ್ಲ, ಬೇಗನೆ ನಮಗೆ ಲಾಭ ಸಿಗೋದಿಲ್ಲ, ಒಂದು ಕೆಲಸ ಮುಗಿಯೋದಿಲ್ಲ. ಅದು ಮುಗಿಯೋ ತನಕ, ಸಿಗುವ ತನಕ, ಜಯ ಸಿಗುವ ತನಕ, ಕುಟುಂಬ ಸರಿ ಹೋಗೋ ತನಕ, ವ್ಯಕ್ತಿ ಸರಿ ಹೋಗುವ ತನಕ ನಾವು ಬೇಸರಗೊಳ್ಳದೆ ಯಾವುದೇ ಒಂದು ಕೃತ್ಯವನ್ನು ಮಾಡುತ್ತಾ ಇರಬೇಕಂತೆ. ಹಾಗಾದರೆ ಬೇಸರಗೊಳ್ಳದೆ ದೇವರ ಸಮ್ಮುಖದಲ್ಲಿದ್ದು ಪ್ರಾರ್ಥನೆ ಮಾಡುವಂಥ ಮನಸ್ಸು ನಿಮಗಿದೆಯಾ? ನಿಮಗಿರುವುದಾದರೆ ದೇವರಿಗೆ ಸ್ತೋತ್ರ. ದೇವರು ತಾನೇ ನಿಮ್ಮನ್ನು ನನ್ನನ್ನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದಕ್ಕೆ ಸಹಾಯ ಮಾಡಲಿ. ಆ ಭಾಗದಲ್ಲಿ ನಾವು ಒಬ್ಬ ಸ್ತ್ರೀ ಹೇಗೆ ತಾನು ಬೇಸರಗೊಳ್ಳದೆ ಪ್ರತಿನಿತ್ಯ ಆಕೆಯು ಬಂದು ಕೇಳಿದ್ದರಿಂದ ಉತ್ತರ ಸಿಕ್ಕಿತು ಎಂದು ನಮಗೆ ಗೊತ್ತಾಗಿದೆ. ನಾವು ಕೂಡ ಹಾಗೆ ಮಾಡೋಣ. ಪ್ರತಿ ಮುಂಜಾನೆ ಬರುವಾಗ, ಪ್ರತಿ ಸಮಯ ದೇವರ ಹತ್ರ ಬಂದು ವಾಕ್ಯ ಕೇಳುವಾಗ ಅಪನಂಬಿಕೆಗೆ ಅವಕಾಶ ಕೊಡಬೇಡ್ರಿ, ದುಷ್ಟನಿಗೆ ಅವಕಾಶ ಕೊಡಬೇಡ್ರಿ, ಬೇಸರಕ್ಕೆ ಅವಕಾಶ ಕೊಡಬೇಡ್ರಿ. ನಂಬಿಕೆಯಿಂದ ಪ್ರಾರ್ಥಿಸಿರಿ, ದೇವರು ತಾನೇ ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ಪರಮತಂದೆಯಾದ ದೇವರೇ, ಮತ್ತೊಂದು ದಿನದಲ್ಲಿ ಸುಂದರವಾದ ವಾಕ್ಯವನ್ನು ನಮಗೆ ನೆನಪು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂದು ನೀವು ನಮಗೆ ತಿಳಿಸಿಕೊಟ್ಟಂಥ ಬೋಧನೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಪ್ರತ್ಯೇಕವಾಗಿ ಈ ದಿನ ನಾವು ಯಾರೆಲ್ಲ ನಿನ್ನ ಪಾದ ಸನ್ನಿಧಿಗೆ ಬಂದು ದೇವರೇ ಎಂದು ನಾವು ಮೊರೆ ಇಡುವಾಗ ನೀವು ನಮ್ಮ ಮೊರೆಯನ್ನು ಆಲಿಸುತ್ತೀರಿ. ಆದುದರಿಂದ ಬೇಸರಗೊಳ್ಳದೆ ಪ್ರತಿನಿತ್ಯ ನಿಮ್ಮ ಪಾದಕ್ಕೆ ಬಂದು ಬೇಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದ ಆತನು, ಸದುತ್ತರ ಕೊಡುವ ಆತನು, ಉಪಕಾರ ಮಾಡುವ ಆತನು ಆಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿ ದೇವಜನವೇ, ದೇವರು ತಾನೇ ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಲಿ. ಪ್ರಾರ್ಥನೆಯಲ್ಲಿ ನಿಮಗೆ ಜಯ ಸಿಗಲಿ. ಶಲೋಮ್. ಪ್ರೈಸ್ ದ ಲಾರ್ಡ್.